ಪಾಡ್ಕಾಸ್ಟ್ಗೆ ಸ್ವಾಗತ. ಮುಸ್ಲಿಮರ ಪಾಲಿಗೆ ಇದು ಹೆಮ್ಮೆಯ ವಿಷಯವಾಗಿದ್ದು, ಯಾರೋ ಹೇಳಿದರು ಎಂದು ಭಯಬಿದ್ದು ನಾವು ಕ್ಲಾಕ್ ಟವರ್ ಮೇಲೆ ರಾಷ್ಟ್ರಧ್ವಜ ಹಾರಿಸಿಲ್ಲ. ಬದಲಿಗೆ ದೇಶದ ಮೇಲಿನ ನಮ್ಮ ಪ್ರೀತಿ ತೋರಿಸಿದ್ದೇವೆ. ನಾವು ನಮ್ಮ ದೇಶ ಪ್ರೇಮವನ್ನು ಸಾಬೀತು ಮಾಡಿದ್ದೇವೆ. ನೀವು RSS ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ನಿಮ್ಮ ಪ್ರೀತಿಯನ್ನು ಸಾಬೀತುಪಡಿಸಿ ಮುನುಸ್ವಾಮಿಯವರೇ ಎಂದು ಅಂಜುಮನ್ ಇಸ್ಲಾಮಿಯ ಸಮಿತಿಯ ಅಧ್ಯಕ್ಷ ಜಮೀರ್ ಅಹಮದ್ ಸವಾಲು ಹಾಕಿದರು. ಧ್ವಜಾರೋಹಣದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇರೆಯವರ ಬಗ್ಗೆ ಮಾತನಾಡುವ ನೀವು ನಿಮ್ಮ RSS ಕಚೇರಿಗಳ ಮೇಲೆ ಬಾವುಟ ಹಾರಿಸಿ ನಾವು ನೋಡುತ್ತೇವೆ. ಧ್ವಜದ ಬಗ್ಗೆ ತಿಳಿಯದವರು ರಾಷ್ಟ್ರಧ್ವಜದ ಬಗ್ಗೆ ಮಾತನಾಡುತ್ತಾರೆ. ಸ್ವಾತಂತ್ರ್ಯ ಹೋರಾಟವನ್ನು ಮೊದಲು ಪ್ರಾರಂಭಿಸಿದ್ದು ಮೌಲ್ಯಗಳಾಗಿದ್ದು, ದೇಶಕ್ಕಾಗಿ ನಾವು ಸಾಕಷ್ಟು ತ್ಯಾಗ ಮಾಡಿದ್ದೇವೆ. ಹೀಗಾಗಿ ಮೊದಲು ಇತಿಹಾಸ ಏನು ಎಂಬುದನ್ನು ತಿಳಿದುಕೊಳ್ಳಿ ಎಂದು ಸಂಸದರಿಗೆ ಸಲಹೆ ನೀಡಿದರು. ಮುಸ್ಲಿಂ ದೊರೆಗಳು 800 ವರ್ಷಗಳ ಕಾಲ ಆಡಳಿತ ನಡೆಸಿದರು. ಈ ನಡೆಯುತ್ತಿರುವಂಥ ರಾಜಕೀಯವನ್ನು ಅವರು ಮಾಡಿರಲಿಲ್ಲ. ಮಸೀದಿಯನ್ನು ನಿರ್ಮಿಸಿದ್ದಾರೆ, ಅಲ್ಲಿಯೇ ಹಿಂದೂ ದೇವಾಲಯಕ್ಕೆ ಜಾಗ ನೀಡುತ್ತಿದ್ದರು. ಆದರೆ ಒಂದು ರಾಜಕೀಯ ಪಕ್ಷ ಇತಿಹಾಸವನ್ನು ತಿರುಚುತ್ತಿದೆ ಎಂದು ಕಿಡಿಕಾರಿದರು. ಓಟಿಗಾಗಿ ಧರ್ಮ ಹೊಡೆಯುತ್ತಿದ್ದಾರೆ. ಒಂದು ಬಾರಿ ಗೆದ್ದವರು ಮತ್ತೊಮ್ಮೆ ಗೆಲ್ಲಬೇಕಾದರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬೇಕು. ಆದರೆ ಕೋಲಾರದಲ್ಲಿ ಅಣ್ಣ ತಮ್ಮಂದಿರಂತೆ ಸಾಮರಸ್ಯದಿಂದ ಬದುಕುತ್ತಿರುವವರನ್ನು ಓಟಿಗಾಗಿ ಪ್ರತ್ಯೇಕಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಜಮೀರ್, ಸಂಸದರಾಗಿ ಬಾಯಿಗೆ ಬಂದಂತೆ ಮಾತನಾಡುವುದು ಒಳ್ಳೆಯದಲ್ಲ, ನಿಮ್ಮ ರಾಜಕೀಯದಿಂದ ಜನರು ಬೇಸತ್ತಿದ್ದಾರೆ ಎಂದು ದೂರಿದರು. ಸಂಸದರು ಪದೇ ಪದೇ ಟವರ್ ನಿಮ್ಮಪ್ಪಂದ ಎಂದು ಪ್ರಶ್ನಿಸಿದ್ದಾರೆ. ಹೌದು, ಟವರ್ ನಮ್ಮಪ್ಪಂದೇ, ಅದಕ್ಕಾಗಿಯೇ ರಾಷ್ಟ್ರಧ್ವಜ ಹಾರಿಸಿದ್ದೇವೆ. ಟವರನ್ನು ನಮ್ಮ ತಾತ ಹಾಜಿ ಮೊಹಮ್ಮದ್ ಮುಸ್ತಫಾ ಸಾಹೇಬ್ರವರು ನಿರ್ಮಿಸಿದ್ದು, ಮೈಸೂರು ರಾಜ ನರಸಿಂಹರಾಜ ಒಡೆಯರವರು ಉದ್ಘಾಟಿಸಿದ್ದಾರೆ. ನಾವು August 15 ಸ್ವಾತಂತ್ರ್ಯ ದಿನ ಆಚರಿಸಿದರೆ ನೀವು August 14 ಮಾಡುತ್ತೀರಿ. ನಿಮ್ಮಂತಹವರ ರಾಜಕಾರಣ ನಮಗೆ ಬೇಕಾಗಿಲ್ಲ, ಆದರೆ ಇತಿಹಾಸ ಏನು ಎಂಬುದು ತಿಳಿಯಿರಿ ಸಂಸದರೇ ಎಂದರು. ಬಂದು ಇಲ್ಲಿ ಧ್ವಜವನ್ನು ಹಾರಿಸ್ತಾ ಇದ್ದೇನೆ, ನಾನು ಹಾಕ್ತಾ ಇದ್ದೀನಿ, ಹಾರಿಸ್ತಾ ಇದ್ದೀನಿ ಇದು ಧ್ವಜವನ್ನು. ಸುಮ್ಮನೆ ಬೇಕಾಗಿ ದೇವರು ಬಾಯಿ ಕೊಟ್ಟದಂತ ಹೇಳಿ ಮಾತಾಡೋದು ಒಳ್ಳೇದಲ್ಲ, ನಿಮ್ಮ ರಾಜಕೀಯವರು ಮಾತಾ ಇಲ್ಲಿ ಮಾಡ್ತಾ ಇರೋದು ಕೆಲಸಗಳನ್ನು ನೋಡಿದ್ರೆ ಜನರೇ ಇವತ್ತು ಮುಸಲ್ಮಾನರು ಬಹಳ ಹೆಮ್ಮೆ ಪಡುವ ದಿವಸ. ಯಾಕಂತೇಳಿದ್ರೆ ನಮ್ಮ ಟವರ್ ಮೇಲೆ ನಾವು ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದೇವೆ. ಇದು ಯಾರು ಹೇಳಿದ್ರು ಅಂತೇಳ್ಬಿಟ್ಟು ಭಯಪಟ್ಟು ಹಾಕಿರೋದಲ್ಲ. ನಮ್ಮ ಪ್ರೀತಿ ಏನಿದೆ ದೇಶದ ಮೇಲೆ ಅದು ತೋರಿಸಿರೋದು. ನಾವು ಫ್ರೀಡಮ್ ಫೈಟರ್. ನಮ್ಮ ಮುಸಲ್ಮಾನರು ಎಷ್ಟು ಜನ ಫ್ರೀಡಮ್ ಫೈಟರ್ ಇದೆ ಅದು ಮೊದಲು ಗೊತ್ತಾಗಲಿಯಾ ಮುನುಸ್ವಾಮಿಯವ್ರಿಗೆ? ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಅವರು ಮುಸಲ್ಮಾನರಿಗೆ ಒಳ್ಳೆ ಮಾತು ಮಾತಾಡೋದಿಲ್ಲ. ಪಂಚರಗ್ಡಿಯವರು ಅನ್ಎಜುಕೇಟೆಡು ಹೀಗೆಲ್ಲ ಮಾತಾಡ್ತದೆ, ಅದು ತಪ್ಪು. ಒಬ್ಬರು MP ಅಂತ ಹೇಳಿದ್ರೆ ಅವ್ರಿಗೆ ಗೌರವ ಇದೆ, ಅವ್ರಿಗೆ ಗೌರವ ಬಿಟ್ಟು ಒಬ್ಬ ಕೌನ್ಸಿಲರು ಮಾತಾಡೋದಿಲ್ಲ, ಹಾಗೆ ಮಾತಾಡ್ತಾರೆ. ಪಂಚರಗ್ಡಿ ಅಂತ ಹೇಳಿದ್ರೆ ಒಂದೊಂದು ದಿವಸ ಪಂಚರ್ ಹತ್ತಕ್ಕಲ್ಲಿ ಹೋಗಲೇಬೇಕು, ಆವಾಗ ಏನು ಮಾಡ್ತಾನೋ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳು ಮೋಸ್ಟ್ಲಿ ನನಗೆ ಸಹಮತ ಕೊಡ್ತಾರೆ, ಯಾವುದೇ ಕಾರ್ಯಕ್ರಮಗಳು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಸಹಕಾರ ಭಾಳ ಇದೆ. ಅವರು ಎಲ್ಲಾದರೂ ಒಂದೇ ಒಂದು ಲೈನು ದಾರಿ ತಪ್ಪುವಂಥ ಒಂದು ಸುದ್ದಿಯನ್ನು ಬಿತ್ತರಿಸಿದಾಗ ಅದರಿಂದ ಆಗುವಂಥ ಅನಾಹುತದ ಬಗ್ಗೆಯೂ ನನಗೆ ಗೊತ್ತಿದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ನಿನ್ನೆಯಿಂದ ಮೊನ್ನೆಯಿಂದ ಇವತ್ತಿನವರೆಗೂ ಇಲ್ಲಿವರೆಗೂ ಭಾಳ ಸಹಕಾರ ಕೊಟ್ಟಿದ್ದಾರೆ. ಸುಗಮವಾಗಿ ನಡೆದಿದೆ ಅಂದರೆ ಅದರಲ್ಲಿ ಜಿಲ್ಲಾಡಳಿತದ ಪಾತ್ರ, ಪೊಲೀಸ್ ಇಲಾಖೆಯ ಪಾತ್ರ ಮತ್ತು ನಿಮ್ಮ ಪಾತ್ರ, ಇಲ್ಲಿನ ಮುಖಂಡರ ಪಾತ್ರ ಎಲ್ಲರದ್ದು ಇದೆ. ಎಲ್ಲ ಮುಖಂಡರು, ನಾನು ಇಲ್ಲೇ ಅಂತ ಹೇಳಿ, ಎಲ್ಲ ಮುಖಂಡರು ಕೂಡ ನಮ್ಗೆ ಯಾರ್ಯಾರು ಮಾತಾಡಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದು ಮಾಡ್ತಾ ಇದ್ದಿದ್ದ ಉದ್ದೇಶ ಏನಂದರೆ ರಾಷ್ಟ್ರಧ್ವಜವನ್ನು ಹಾಕೋದಕ್ಕೆ, ಅದು ಯಾರ ವೈಯಕ್ತಿಕ ಅಲ್ಲ, ವಿಚಾರಕ್ಕಲ್ಲ. ಹಾಗಾಗಿ ಎಲ್ಲ ಮುಖಂಡರಿಗೂ ನಿಮ್ಮ ಮುಖಾಂತರ ಮತ್ತು ಮಾಧ್ಯಮ ಮಿತ್ರರು ವಿಶೇಷವಾಗಿ ಧನ್ಯವಾದಗಳನ್ನು ಜಿಲ್ಲಾಡಳಿತದ ಪರವಾಗಿ. ಥ್ಯಾಂಕ್ ಯು. ಇದು ಮೂಲತಃ ನಮ್ಮ CMC ಪ್ರಾಪರ್ಟಿ, ಅದರಲ್ಲಿ ನಮ್ಮ ಸರ್ಕಾರಿ ಪ್ರಾಪರ್ಟಿ ಇದು, ಸಣ್ಣ ಬಣ್ಣ ಕೂಡ ಆಗಿದೆ. ಅದರಲ್ಲಿ ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ದಾಖಲಾಗಿದೆ.
ಸೊ ಅದರಲ್ಲಿ ಈಗ ನಾವು ಜಿಲ್ಲಾ ಪೊಲೀಸ್ ಸೈಕಾರಿಂದ ಮತ್ತು ಸಿ ಎಮ್ ಸಿ ಮತ್ತು ಎಲ್ಲ ನಮ್ಮ ಸಮಾಜದ ಮಕ್ಕಳು ಬಂದಿದ್ದರು ಎಲ್ಲ ಪೀಸ್ಫುಲ್ ಕೋಲಾರ ಜಿಲ್ಲೆ ಕೋಲಾರ ನಗರದ ಶಾಂತಿಯನ್ನು ಕಾಪಾಡಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು. ಮತ್ತು ಈಗ ನಾವೆಲ್ಲರಿಗೆ ನೋಡಬಹುದು ಒಳ್ಳೆಯ सारे देश में आज ये पैगाम होना होगा कि हिंदुस्तान के मुसलमान भी तिरंगा के साथ जुड़कर हैं, जुड़कर रहेंगे मरते तक. ये तैयब अंसारी की डिजाइन की बनाई हुई तिरंगा आज हाजी मुस्तफा साहब के क्लॉक टावर पे हमने तिरंगा लहराया है. हम तिरंगा के लिए अपना खून और जान देने के लिए तैयार हैं. हम देशभक्त दिखाने की किसी को ये जरूरत नहीं है, बल्कि देशभक्त दिखाएं. मैं मान्य करता हूँ मेरे हुकूमत से और सुप्रीम ऑफ पुलिस से, मैं एसपी साहब से मनवी करता हूँ कि यशवंत सामी साहब के बारे में FIR दर्ज किया है और 24 घंटे के अंदर उनको अरेस्ट करना चाहिए.